ಸಪ್ತಸ್ವರಗಳು, ಸಪ್ತಋಷಿ ಮಂಡಲ, ವಾರಕ್ಕೆ ಏಳು ದಿನ, ಹೀಗೆ ಏಳು ಎನ್ನುವುದು ಭಾರತ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಹಾಗೆಯೇ ಏಳು ಸುತ್ತಿನ ಕೋಟೆ ಕರ್ನಾಟಕ ಇತಿಹಾಸದ ಅವಿಭಾಜ್ಯ ಅಂಗ. ಹೌದು, ನಾವಿವತ್ತು ಮಾತನಾಡುತ್ತಿರುವುದು ಏಳು ಸುತ್ತಿನ ಕೋಟೆಯ ಊರಾದ ಚಿತ್ರದುರ್ಗದ ಬಗ್ಗೆ. ತಿಮ್ಮಣ್ಣ ನಾಯಕರ ಮಗ ಮದಕರಿ ನಾಯಕ ಎಂದೇ ಪ್ರಸಿದ್ಧನಾದ ಓಬನಾಯಕನಿಂದ ಆಳ್ವಿಕೆಗೊಂಡಿತು ಚಿತ್ರದುರ್ಗ. ಒನಕೆ ಓಬವನ ಪದಸ್ಪರ್ಶದಿಂದ ಪಾವನಗೊಂಡಿತು ಚಿತ್ರದುರ್ಗ. ಏಳು ಸುತ್ತಿನ ಕೋಟೆ ಅಂದಿನ ಶ್ರಮ ಶ್ರದ್ಧೆಯ ಪ್ರತೀಕವಾಗಿದೆ. ರಹಮತ್ ತರೀಕೆರೆ, ಡಾಕ್ಟರ್ ಚಿದಾನಂದಮೂರ್ತಿಯಂತಹ ಸಂಶೋಧಕರನ್ನು ಇಂದಿಗೂ ಆಕರ್ಷಿಸುತ್ತಿದೆ ಚಿತ್ರದುರ್ಗ. ಮಯೂರವರ್ಮನು ಚಂದ್ರವಳ್ಳಿಯಲ್ಲಿ ಇದ್ದಾಗ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನಿರ್ಧರಿಸಿದನು ಎಂದು ಡಾಕ್ಟರ್ ಚಿದಾನಂದಮೂರ್ತಿಯವರು ಹೇಳಿದ್ದಾರೆ. ಅದರ ಕುರಿತಾದ ಶಾಸನವೂ ದೊರೆತಿದೆ. ಚಂದ್ರವಳ್ಳಿಯ ಪರದೇಶಪ್ಪನ ಗುಹೆಯಲ್ಲಿ ಬೌದ್ಧರು, ಕಾಪಾಲಿಕರು, ರಸಸಿದ್ಧರು, ನಾಥಜೋಗಿಗಳು ಇದ್ದರು ಎಂಬ ಉಲ್ಲೇಖವಿದೆ. ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕತೆಯ ತವರೂರು ಚಿತ್ರದುರ್ಗ ಎಂದರೆ ತಪ್ಪಾಗಲಾರದು. ತರಾಸು ಅವರ ದುರ್ಗಾಸ್ತಮ, ಪುಟ್ಟಣ್ಣ ಕಣಗಾಲರ ನಾಗರಹಾವು ಸಿನಿಮಾಗೆ ಸ್ಫೂರ್ತಿ ಈ ಏಳು ಸುತ್ತಿನ ಕೋಟೆ. ಹಾಗಾಗಿ ಒಂದಷ್ಟು ವಿಷಯಗಳನ್ನು ಬಿಡಲಾಗಿದೆ, ಮತ್ತೊಂದಷ್ಟು ವಿಷಯಗಳನ್ನು ಚಿಕ್ಕದಾಗಿ ಹೇಳಲಾಗಿದೆ. ಅದರಿಂದ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ನಾಳೆ ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.